ಅಸ್ಪೃಶ್ಯತೆ ಇಲ್ಲಿ ಯಾವ ಜಾತಿಯನ್ನು ಬಿಟ್ಟಿದ್ದಲ್ಲ. ಈ ಜಾತೀಯತೆ ಅನ್ನೋದು ಒಂದು ಶಾಪ, ಅಸ್ಪೃಶ್ಯತೆ ಭೀಕರವಾದ ಶಾಪ. ಇಡೀ ದೇಶ ಈ ಕಾರಣಕ್ಕೆ ಕ್ಷೋಭೆಗೊಳಗಾಗಿದೆ. ಈ ಅಸ್ಪೃಶ್ಯತೆ ಜಾತಿಯಲ್ಲಿ ಬ್ರಾಹ್ಮಣರಿಂದಲೇ ಎಲ್ಲರಿಗೂ ಹಂಟಿರೋದು ಅನ್ನುವಾಗ ಶೇಷಣ್ಣ ನನ್ನ ಕಣ್ಣು ತಿಳಿಸ್ತ. ಅಸ್ಪೃಶ್ಯತೆ ಬ್ರಾಹ್ಮಣ ಅಷ್ಟೇ ಅಲ್ಲ, ಕೆಳಜಾತಿನೂ ಆಚರಿಸ್ತಾವೆ. ಈ ಅಸ್ಪೃಶ್ಯತೆ ಜಾತೀಯತೆ ಇದು ಬ್ರಾಹ್ಮಣರಲ್ಲಿ ತುಂಬ ಇದೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಯೋಚನೆ ಮಾಡ್ತಾ ಬ್ರಾಹ್ಮಣರ ಸಂಖ್ಯೆಗೆ ನಾವು ಈ ವಿಷಯವನ್ನು ಅಪ್ಲೈ ಮಾಡೋದಾದರೆ ಅಲ್ಲಿ ಜಾಸ್ತಿ ಜನ ನಿರೀಶ್ವರವಾದಿಗಳಿದ್ದಾರೆ, ಅಂತರ್ಜಾತಿ ವಿವಾಹಿತರಿದ್ದಾರೆ, ಸ್ವರ್ಗ ನರಕ ನಂಬದವರಿದ್ದಾರೆ, ಈ ಥರ ಜನ ಎಲ್ಲ ಅಲ್ಲೂ ಇದ್ದಾರೆ ಅಂತ ಶಿವಮೊಗ್ಗಕ್ಕೆ ಹೋದ್ಮೇಲೆ ಗೊತ್ತಾಯಿತು. ಅಲ್ಲಿ ಒಬ್ಬ ಅಪರೂಪದ ಮನುಷ್ಯನ ನೋಡಿದೆ ನನ್ನ ಜೀವಿತಾವಧಿಯಲ್ಲಿ, ಅವರನ್ನೇ ಮೊದಲು ಕೊನೆ ಅಂತ ಅನಿಸುತ್ತೆ. ಶೇಷಣ್ಣ ಅಂತ ಅವರೇ, ಬೀಬಿ ಸ್ಟ್ರೀಟಲ್ಲಿದ್ದಾರೆ. ಮನೆಗೆ ಜನ ಕರ್ಕೊಂಬರೋದು ಆಯಾ ಅವರ ಹೆಂಡತಿಗೆ ಇಷ್ಟ ಇಲ್ಲ, ಏಕೆಂದ್ರೆ ಅವ್ರಿಗೆ ಕಾಫಿ ಕೊಡಬೇಕು, ಕಾಫಿ ಲೋಟವನ್ನು ತೆಗಿಬೇಕು. ಆದರೆ ಪ್ಲಾಸ್ಟಿಕ್ ಲೋಟ ಬಂದಮೇಲೆ ಆ ಯಮ್ಮನಿಗೆ ಆ ಸಮಸ್ಯೆ ಇರಲಿಲ್ಲ. ಆಮೇಲೆ ಆ ಯಮ್ಮ ತೀರೋಯ್ತು. ತೀರೋದಾಗ ಮನೆಗೆ ಯಾರನ್ನಾಗ್ಲನ್ನ ಕರೆದು, ಯಾರ್ಯಾರನ್ನೋ ಕರೆದು, ಯಾವ್ಯಾವ ಜಾತಿಗಳನ್ನು ಕರೆದು ಕಾಫಿ ಕಾಯಿಸ್ಕೊಡೋ ಅಥವಾ ಅವ್ರು ಬಂದವ್ರ ಕೈಲಿ ಕಾಫಿ ಮಾಡಿಕೊಡೋದನ್ನು ಶೇಷಣ್ಣ ಶುರು ಮಾಡ್ತಾರೆ. ಶೇಷಣ್ಣ ಈ ಸ್ತ್ರೀಶಕ್ತಿ ಸಂಘಗಳನ್ನೆಲ್ಲ ಒಟ್ಟು ಮಾಡಿ ಇಡೀ ಭಾರತದ ಪುಣ್ಯಕ್ಷೇತ್ರಗಳಿಗೆಲ್ಲ ಟೂರ್ ಕರ್ಕೊಂಬರೋದನ್ನು ನೋಡಿ. ನಾನು ನನ್ನ ಹೆಂಡತಿಗೆ ಯಾವೂರನ್ನೂ ತೋರಿಸಲಿಲ್ಲ. ಬಟ್ ಶೇಷಣ್ಣ ಸಿಕ್ಕ ಮೇಲೆ ಹೈದರಾಬಾದ್ ಮತ್ತು ಇದು ಕಾಶಿ, ಆಮೇಲೆ ಹೈದರಾಬಾದ್ ಫಿಲ್ಮ್ ಸಿಟಿ ಎಲ್ಲನೂ ತೋರಿಸ್ಕೊಂಬಂದು ಹೆಣ್ಮಕ್ಳು ಕರ್ಕೊಂಡೋಗೋದು, ಅಲ್ಲಿ ಛತ್ರದಲ್ಲಿ ಉಳಿಸ್ಕೊಳ್ಳೋದು, ಅವ್ರನ್ನೆಲ್ಲ ಹೊರಡಿಸ್ಕೊಳ್ಳೋದು, ಈ ಥರದ್ದನ್ನು ಕೆಲಸ ಮಾಡ್ತಾಯಿದ್ರು. ಆವಾಗ ಏನು ಈ ಮನುಷ್ಯ ಈ ರೂಪದಲ್ಲಿ ಮಾಡ್ತಾ ಇದ್ದಾನಲ್ಲ, ಎಲ್ಲರೂ ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಬ್ರಾಹ್ಮಣರೆಲ್ಲ ಶೇಷಣ್ಣಂಗೆ ಆಗ್ಬಿಟ್ರಿ, ಎಷ್ಟು ಚೆನ್ನಾಗಿರುತ್ತೆ ಜಗತ್ತು ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾಗ ಒಂದು ಸತಿ ಒಬ್ಬ ದಲಿತ ಮಹಿಳೆ, ನಾವೇನು ಎಸ್ ಸಿ ಅಂತ ಮಾತಾಡ್ತೀವಲ್ಲ ಆ ಹೆಣ್ಣ ರೇಣುಕಮ್ಮ ಅಂದ್ಬಿಟ್ಟು ಮನೇಲಿತ್ತು. ಮಾತಾಡ್ತಾ ಇರುವಾಗ, ಏ ರೇಣುಕಮ್ಮ ಒಳಗೆ ಕಾಫಿ ಮಾಡ್ಕೊಂಬ ಕೋಣೆಗೆ ಅಂತ. ಆವಮ್ಮು ಹೋಗಲಿಲ್ಲ, ಹೆದರಿಕೊಂಬಿಡ್ತು. ಬ್ರಾಹ್ಮಣರ ಮನೆ ಕೋಣೆ ಒಳಕ್ಕೆ ನಾವು ಹೋಗೋದ ಅಂತ ಅಂದು ಹೇಳೋದು ಗೊತ್ತಾಯ್ತಾ ಇಲ್ವೇನಮ್ಮ, ಹೋಗಿ ಕಾಫಿ ಮಾಡ್ಕೊಂಬ ಅಂತ. ಹೋಗಲೇ ಇಲ್ಲ ಪಾಪ ಅಮ್ಮ. ಆಮೇಲೆ ನನ್ನ ತಂಗಿ ಹೋಗಿ ಆ ಕಾಫಿ ಮಾಡ್ಕೊಂಡು ಬಂದು. ಆಮೇಲೆ ಶೇಷಣ್ಣನಲ್ಲಿ ಇನ್ನೂ ಒಂದು ವಿಶೇಷವಾದ ಗುಣ ಏನಂತಂದರೆ, ತುಂಬ ಆಪತ್ತಿಗೆ ಸಿಕ್ಕಿಕೊಂಡಿರೋರು ಹಣಕಾಸಿನ ಸಮಸ್ಯೆ ಆ ಟೈಮ್ನಲ್ಲಿ ಸಹಾಯ ಮಾಡಿದ್ರು. ನನಗೆ ಪರಿಚಯ ಆಗಿದ್ದ ಹೆಂಗೆ, ನನ್ನ ಮಗನಿಗೆ 40,000 ರೂಪಾಯಿ ಫೀಸ್ ಕಟ್ಟಬೇಕು, ಎಲ್ಲಿ ಹೋಗೋಣ, ಎಲ್ಲಿ ಕೇಳೋಣ, ನೀನೇ ಮೊದಲು ಹೇಳಬೇಕಿತ್ತು, ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟೆ. ಕೊನೆಗೆ ನನ್ನ ಹೆಂಡತಿಯವರೆಲ್ಲ ಶೇಷಣ್ಣ ಇದ್ದಾರೆ ಅಂದನು. ಶೇಷಣ್ಣ ಮನೆ ಹತ್ರ ಕೂದಿಟ್ಟಿಗೆ ರಾತ್ರಿ ಹೊತ್ತು 40,000 ಕೊಟ್ಟರು. ಈ ಥರ ಸಹಾಯಗಳು, ಇಂಥ ಒಬ್ಬ ಮನುಷ್ಯ, ಎಲ್ಲರೂ ಶೇಷಣ್ಣ ಶೇಷಣ್ಣ ಶೇಷಣ್ಣ, ಸಕಲಿಷ್ಟು ಜಾತಿ ಹೆಂಗಸರು ಮನೆಗೆ ಕರೆಯೋರು ಅಂತ. ಶೇಷಣ್ಣನಿಗೆ ಕೊರೋನಾ ಆಗ್ಬಿಡ್ತು. ಕೊರೋನಾ ಆದೇಟ್ಗೆ ಮನೇಲಿದ್ದರು ಉಳ್ಕೊಳ್ತಿದ್ರು, ಆಸ್ಪತ್ರೆಗೆ ಸೇರಿಸಿದವರೆಲ್ಲ ಹೊರಟೋಗಿದ್ದಾರೆ, ಮನೇಲಿದ್ದರೆ ಉಳ್ಕೊಂಡವರು ಕೊರೋನಾಗಿ. ಆಮೇಲೆ ನೋಡಿದ್ರಲ್ಲಿ ಮೆಗಾನ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಜನಗಳು ಮನಗಿದ್ದಾರೆ ಶವಗಳು ನೋಡಿ ಶಾಕ್ ಆಗ್ಬಿಟ್ರು. ಬೆಡ್ಡಿಗೆ ತಗೊಂಡೋಗ್ತಿದ್ದಂಗೆ ಹೋಗಿಬಿಟ್ರು. ನನಗೆ ಶೇಷಣ್ಣ ನೀನೊಬ್ಬನೇ ಅನ್ನೋದೊಂದು ಲೇಖನ ಮಾಡಬೇಕು ಅಂತ ಇದ್ದೀನಿ. ನನಗೆ ಈ ಅಸ್ಪೃಶ್ಯತೆ ಜಾತಿಯಲ್ಲಿ ಬ್ರಾಹ್ಮಣರಿಂದಲೇ ಎಲ್ಲರಿಗೂ ಹಂಟಿರೋದು ಅನ್ನುವಾಗ ಶೇಷಣ್ಣ ನನ್ನ ಕಣ್ಣು ತಿರಿಸ್ತ. ಅಸ್ಪೃಶ್ಯತೆ ಬ್ರಾಹ್ಮಣ ಅಷ್ಟೇ ಅಲ್ಲ, ಕೆಳಜಾತಿನೂ ಆಚರಿಸ್ತಾವೆ. ನನಗೆ ನಾಗಮಂಗಲ ತಾಲೂಕಿನಲ್ಲಿ MLA ನನಗೆ ನಮ್ಮ ತಾಲೂಕಿನ ಹಳ್ಳಿಗಳು ನೋಡಬೇಕು ಅನ್ನಿಸ್ತು. ಚಲುವರಾಯಸ್ವಾಮಿ ಒಂದು ವೆಹಿಕಲ್ ಮಾಡಿಕೊಟ್ರು, ನೀವು ಅಣ್ಣ ಹೋಗಿ ದಲಿತ ಸಂಘದವರು ಅವರಷ್ಟನ್ನೇ ನೀವು ಓಟ್ ಕೇಳಬೇಕು, ನಿಮಗೆ ಅವರೆಲ್ಲ ತುಂಬ ಚೆನ್ನಾಗಿ ಪರಿಚಯ ಅಂತ ಅಂದ. ಸರಿ, ನಾನು ಎಲ್ಲ ಊರಿಗೆ ಹೋದರು, ಹರಿಜನರ ಕೆರೆಗೆ ಹೋಗೋದು, ದಲಿತರ ಕೆರೆಗೆ ಹೋಗೋದು. ಅಲ್ಲಿ ನನ್ನ ಜೊತೆ ದಲಿತ ಸಂಘದ ಹುಡುಗರು ಇದ್ದವು. ಅವರು ಅಲ್ಲೊಂದು ಮಾದಿಗಿರಿ ಕೆರೆ ಇತ್ತು, ಕಮ್ಮದಳ್ಳಿನೋ ಯಾವುದೋ ಒಂದು. ಈ ಮಾದಿಗರುಗಳು ನಿಮಗೆ ಕೊಡೋ ಥರದಿಲ್ವಾ ಅಂದೆ. ಏಯ್, ಎಂತ ಮಾತಾಡ್ತೀರಿ ಸರ್ ನೀವು, ತೂ ಅವ್ರ ಮನವಳಿಗೆ ಹೋಗಲ್ಲ ನಾವು ಅಂತ ಅಂದಾಗ ನಾನು ಎಂಥ ಜ್ಞಾನ ಇದೆ ಅಂದರೆ, ಓ ಅಸ್ಪೃಶ್ಯತೆಯಲ್ಲಿ ಯಾವ ಜಾತಿಯನ್ನು ಬಿಟ್ಟಿದ್ದಲ್ಲ, ನಾವೇನು ಬ್ರಾಹ್ಮಣನ ಆ ತುದಿಯಲ್ಲಿ ನೋಡ್ತೀವಿ, ಅವನ ಹತ್ರನೂ ಇದೆ,
ಈ ತುದಿ ಮತ್ತು ಮಾದಿಗ ದಕ್ಕಲಿಂದ ಕೀಳಾಗಿ ಕಾಣೋದಿದೆ. ಒಂದು ಶಾಪ ಈ ಜಾತೀಯತೆ ಅನ್ನೋದು, ಒಂದು ಶಾಪ ಅಸ್ಪೃಶ್ಯತೆ, ಭೀಕರವಾದ ಶಾಪ. ಇಡೀ ದೇಶ ಈ ಕಾರಣಕ್ಕೆ ಕ್ಷೋಭೆಗೊಳಗಾಗಿದೆ. ಮನುಷ್ಯ ಮನುಷ್ಯನನ್ನು ಮುಟ್ಟೋದೊಂದು ಚರ್ಚೆ ಆಗ್ತಾ ಇದೆ. ತರೀಕೆರೆ ಹತ್ರ ಹಳ್ಳಿಲಿ ದೇವಸ್ಥಾನದ ಹತ್ರ ಆದೋಗಿದ್ದಾನೆ ಹುಡುಗ, ಮಾದಿಗರು ಹುಡುಗನಂತೆ ದೇವಸ್ಥಾನ ಬಾಗಿಲಾಕ್ಬಿಟ್ಟಿದ್ದಾರೆ. 15 ಕಿಲೋಮೀಟರ್ ದೂರಕ್ಕೆ ಹೋಗಿ ದೇವರ ತಗೊಂಡೋಗಿ ತೊಳೆದು ಪುಣ್ಯ ಮಾಡಿಸಿದ ಮೇಲೆ ಬಾಗಿಲು ತೆಗಿಬೇಕಂತೆ. ಅಲ್ಲಿವರೆಗೂ ಅದು ಬಾಗಿಲಾಕಿದೆ. ಸಂದರ್ಭ ಯಾವ್ದು ಗೊತ್ತಿರ, ಚಂದ್ರಲೋಕಕ್ಕೆ ಹೋಗಿದ್ದಾರೆ ನಮ್ಮ ದೇಶದವರು. ಒಂದು ತುದಿ ಚಂದ್ರಲೋಕ, ಇನ್ನೊಂದು ತುದಿ ದೇವಸ್ಥಾನದ ಆವರಣಕ್ಕೆ ಮಾದಿಗರು ಹುಡುಗ ಬಂದ ಅಂತ ಅಂದ್ಬಿಟ್ಟು ದೇವಸ್ಥಾನದ ಬಾಗಿಲಾಕಿರೋದು. ಆಮೇಲೆ ಇನ್ನೂ ಒಂದು ವಿಶೇಷ, ನಾವೆಲ್ಲ ಸಿಟಿಲಿ ಸೇರ್ಕೊಂಬಿಟ್ಟಿದ್ದಲ್ವೇ ಏನೇನೋ ಎಲ್ಲ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀವಿ, ಹಳ್ಳಿ ಹಂಗೇವೇ, ಅದೇ ಥರ ಭೀಕರ ಅಸ್ಪೃಶ್ಯತೆಯಲ್ಲಿದ್ದಾವೆ. ಒಂದೇನಪ್ಪ ಅಂದರೆ ಹಳ್ಳಿಗೆ ಹೋಟ್ಲಿಗೆ ಪ್ಲಾಸ್ಟಿಕ್ ಲೋಟ ಬಂದವೆ, ಅದನ್ನು ಅವನು ತೊಳೆಯೋಂಗಿಲ್ಲ, ಹಂಗೆ ಎಸಿತಾನೆ. ಇದು ಸುಧಾರಣೆ. ಸೂಕ್ಷ್ಮ ನೋಡ್ತಾ ಹೋದರೆ ಜಾತಿ ಒಂದು ಶಾಪ, ಇದು ಈ ದೇಶನ ಬಲಿ ತಗೊಳ್ಳುತ್ತೆ. ಈ ದೇಶಕ್ಕೆ ಯಾವ ಕಾರಣಕ್ಕೂ ಭವಿಷ್ಯ ಇಲ್ಲ ಅನ್ಸೋದು ಯಾಕೆ ಅಂದರೆ, ಇದು ಆಚರಿಸ್ಕೊಂಬರ್ತಾ ಇರೋ ಅಸ್ಪೃಶ್ಯತೆ ಜಾತೀಯತೆ ಕಾರಣಕ್ಕೆ. ಯಾವುದೇ ಸಣ್ಣ ಗಲಾಟೆ ಮತೀಯ ಗಲಾಟೆಯಾಗಿ ಹಬ್ಬುತ್ತೆ. ಮರ್ಯಾದೆ ಹತ್ತುಗಳು ಭೀಕರವಾಗಿದ್ದಾವೆ, ಮರ್ಯಾದೆ. ಅದಕ್ಕೆ ನಾವು ಹೆಣ್ಣೆತ್ತ ತಂದೆ ತಾಯಿಗಳನ್ನು ರೆಡಿ ಮಾಡಬೇಕಿದೆ. ನಾನು ಅದಕ್ಕೆ ನನ್ನ ಬದುಕಿನ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಮರ್ಯಾದೆ ಹತ್ಯ ಸಂದರ್ಭದಲ್ಲಿ ನನ್ನ ಮಗಳು ದಲಿತ ನುಡುಗಲು ಲವ್ ಮಾಡಿದ್ಲು. ಇತ್ತೀಚೆಗೆ ನಮ್ಮ ಹೊಸ ತಲೆಮಾರಿನ ಮಕ್ಕಳಲ್ಲಿ ನಾವು ಆಚರಿಸ್ಕೊಂಬಂದ ಅಸ್ಪೃಶ್ಯತೆ ಜಾತೀಯತೆ ಇಲ್ಲ. ಅವ್ರು ಕಾಲೇಜ್ಗೆ ಹೋಗಿರ್ತಾರೆ, ಆ ಹುಡುಗನು ಸುಂದರವಾಗಿದ್ದಾನೆ, ಟೀ ಶರ್ಟ್ ಹಾಕಿದ್ದಾನೆ, ಜೀನ್ಸ್ ಪ್ಯಾಂಟ್ ಹಾಕಿದ್ದಾನೆ, ಕೈಲಿ ಮೊಬೈಲ್ ಇದೆ, ಚೆನ್ನಾಗಿದ್ದಾನೆ, ಅಷ್ಟು ನೋಡ್ತಾಳೆ. ನಮ್ಮ ಹಳ್ಳಿ ಕಡೆ ನಾವು ಜಾತಿ ತಲೆ ಒಳಗೆ ತುಂಬಿಕೊಂಡು ನೋಡ್ತೀವಲ್ಲ, ಎದುರಿಗೆ ಬರ್ತಾ ಇರೋ ನಮ್ಮ ಕೆಳಜಾತಿ ಆದರೆ ಇವನು ಏನೇ ಅನ್ಲೋ ಏನಪ್ಪ ಅನ್ನೋದೋ ಏನಣ್ಣ ಅನ್ನೋದೋ ಒಂದು ಕಾಂಪ್ಲೆಕ್ಸಿಗೆ ಶುರುವಾಯ್ತು ಹಳ್ಳಿ ಕಡೆ. ಆಯಾ ಜಾತಿ ಶ್ರೇಣೀಕರಣದಲ್ಲಿ ಅವರವ್ರನ್ನ ಮಾತಾಡಿಸ್ತಾ ಬರ್ತೀವಿ. ಬಟ್ ಆಧುನಿಕ ಜಗತ್ತಿನ ಜಾಗತೀಕರಣದ ಹೊಡೆತದಲ್ಲಿ ಎಲ್ಲ ಹುಡುಗರು, ಎಲ್ಲ ಜಾತಿ ಹುಡುಗರು ಜೀನ್ಸ್ ಪ್ಯಾಂಟ್ ಹಾಕಿವೆ, ಟೀ ಶರ್ಟ್ ಹಾಕಿವೆ, ಮೊಬೈಲ್ ಇಟ್ಕೊಂಡಿದ್ದಾನೆ, ಹಾಡು ಹೇಳ್ತಾನೆ, ಭಾಳ ಚೆನ್ನಾಗಿ ಕಾಣ್ತಾನೆ, ಆ ಹೆಣ್ಣುಮಗಳಿಗೆ ಅವನು ಚೆನ್ನಾಗಿ ಕಾಣ್ತಾನೆ. ಆದರೆ ಜನ್ಮ ಕೊಟ್ಟವರು ಭೀಕರವಾದ ಜಾತೀಯತೆಯಲ್ಲಿದ್ದಾರೆ, ನಮ್ಮ ಕಥೆ ಏನು ಅಂದ್ಬಿಟ್ಟು ತಮ್ಮ ಒಟ್ಟಲ್ಲಿ ಹುಟ್ಟಿದ ಹೆಣ್ಣುಮಗನ ಕೊಂದಾಗ್ತಾ ಇದ್ದಾರೆ, ಕುತ್ತಿಗೆ ಕೂತು ಕೊಂದಾಗ್ತಾ ಇದ್ದಾರೆ, ನೇಣಾಕ್ತಾ ಇದ್ದಾರೆ, ನಡೀತಲೇ ಇದೆ ನಮ್ಮ ಮನೆಯಲ್ಲಿ. ಇಲ್ಲಿ ನಾವು ಹೆಣ್ಮಕ್ಳಿಗೆ, ನೀವು ಅಂಥವ್ರು ಏನಾದ್ರು ಪತ್ತೆ ಆದರೆ, ಈ ಕ್ಷೋಭೆ ಸಂದರ್ಭದಲ್ಲಿ ಸುಮ್ಮನಾಗಿ ಕಲ್ಲು ಕರಗೋ ಸಮಯ ಲಂಕೇಶ್ ಬರೆದ್ರು, ಒಬ್ಬ ಬ್ಯಾಡ್ರ ತಿಪ್ಪಣ್ಣ ಅನ್ನೋ ಹುಡುಗನ್ನ ಲಿಂಗಾಯಿತರು ಹೆಣ್ಮಗಳು ಲವ್ ಮಾಡಿಬಿಡ್ತಾಳೆ, ಆ ಗೌಡನಿಗೆ ನಿಜವೇ ಇದು ಅಂತ ಅಂದ್ಬಿಟ್ಟು ಮಚ್ಚಿ ತಗೊಂಡು ಮನೆ ತಕ್ಕೋಯ್ತಾನೆ. ಆ ಹುಡುಗ ಪ್ಯಾದೆ ಥರ ಇರ್ತಾನೆ, ಬನ್ನಿ ಸರ್ ಮನೆ ಒಳಗೆ ಬನ್ನಿ ಸರ್ ಅಂತ ಎಂತ ಕರೀತಾನೆ, ಊಟಕ್ಕೆ ಬನ್ನಿ ಸರ್ ಅಂತ ಹೇಳಕ. ನನ್ನ ಮಗಳು ಈ ಹುಡುಗನ್ನ ಲವ್ ಮಾಡಿರಲ್ಲ, ಸುಮ್ಮನೆ ಸುಳ್ಳು ಸುದ್ದಿ ಅಂತ. ಬಟ್ ನಿಜ ಆಗಿರುತ್ತೆ, ಬಟ್ ಅದು ಹತ್ತಿಕೊಂಡಂತಹ ಸುದ್ದಿ ತಣ್ಣಗಾಗೋವರೆಗೂ ಅವ್ರು ಹಂಗೆ ಇರ್ತಾರೆ. ಒಂದು ದಿನ ಅವ್ರು ತೀರ್ಮಾನ ತಿಳಿಸ್ತಾರೆ, ಅವನು ಒಪಿನಿಯನ್ ಕೊಟ್ಟತ್ಲಗೆ ಸತ್ತೋಗ್ತಾನೆ. ಜಸ್ಟ್ ಗೋವಿನ ಕತೆ ಥರ, ಆ ಕ್ರೂರವಾದ ಹುಲಿ ಸತ್ತೋಗುತ್ತಲ್ಲ ಆ ಥರ. ಈ ಕ್ಷಣಕ್ಕೂ ಈ ದೇಶದಲ್ಲಿ ಜಾತೀಯತೆ ಅವೆಲ್ಲ ಇದ್ದುಕೊಂಡು ಹೋಗಲಿ ಅನ್ನೋಕ್ಕೆ ಬರಲ್ಲ, ತುಂಬ ಅಪಾಯ ಮಾಡ್ತಾ ಇದೆ. ಬಾಳಿ ಬದುಕು ಹೆಣ್ಮಕ್ಳನ್ನ ಬಲಿ ತಗೊಳ್ತಾ ಇದ್ದಾರೆ. ಕೋಟಗನಹಳ್ಳಿ ರಾಮಣ್ಣ ನಾನು ಮಧ್ಯದಿಂದ ನೋಡ್ತಾ ಬಂದಿದ್ದೀನಿ, ತುಂಬ ಡಿಫ್ರೆಂಟಾಗಿ ಆಲೋಚನೆ ಮಾಡ್ತಾರೆ, ಡಿಫ್ರೆಂಟಾದ ಐಡಿಯಾಗಳನ್ನು ಕೊಡ್ತಾರೆ. ಮನುಷ್ಯನ ತಲೆಯಿಂದ ಜಾತಿ ತೆಗೆದಾಕೋಕ್ಕೆ ಏನೇನು ಬೇಕೋ ಅವನ್ನೆಲ್ಲ ಮಾಡ್ತಾರೆ. ಆರಂಭದಿಂದಲೂ ಡಿಫ್ರೆಂಟಾಗಿ ಬದುಕಿನಲ್ಲಿ ಬಹಳ ದುರಂತನ ಅನುಭವಿಸ್ತಾರೆ, ಕಷ್ಟಪಟ್ಟರು, ಏಕಾಂಗಿಯಾಗಿ ಹೋರಾಡಿದವರು. ಅವರು ತುಂಬ ಮಾತಾಡ್ತಾ ಇದ್ದಾರೆ, ಮಾತಾಡಬೇಕಿದೆ, ಬಟ್ ಬರೀ ಮಾತಾಡ್ತಾ ಇಲ್ಲ, ಕೆಲಸನೂ ಮಾಡ್ತಾ. ಅವರು ನಮ್ಮ ಮಂಡ್ಯ ಜಿಲ್ಲೆಗೆ ಬಂದವರೇ ಅಂದಿಟ್ಟಿಗೆ ನನಗೆ ಭಾಳ ಖುಷಿ ಆಗ್ಬಿಡ್ತು. ಕೋಲಾರ ತುಂಬ ಶಿಕ್ಷಣ ಪಡೆದಂತಹ ಒಂದು ಜಿಲ್ಲೆ ಆಗ್ತಾಯಿದೆ, ಭಾಳ ಜನ ಅಧಿಕಾರಿಗಳೆಲ್ಲ ಇದ್ದಾರೆ. ಸಮಸ್ಯೆ ನಮ್ಮ ಮಂಡ್ಯದಲ್ಲಿ ತುಂಬ ಇದೆ, ತುಂಬ. ಇಲ್ಲಿಗೆ ಸೀಮೆಎಣ್ಣೆ ಬೆಂಕಿ ಕಡ್ಡಿ ಜೊತೆ ಬಂದವರೆ ಆರ್ ಎಸ್ ಎಸ್ನವರು. ಅವರು ಈ ದೇಶವನ್ನು ನಂಬಿದೆ ಆಗ್ಬಿಡೋಕ್ಕೆ ಸಾಧ್ಯ ಇಲ್ಲ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.